ಚರ್ಚೆ ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಕಾಂಗ್ರೆಸ್ ಇಂದ ಅನಿಲ್ ಕುಮಾರ್ ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ಚಂದ್ರಶೇಖರ್ ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಂದ ಅಶ್ವಿನ್ ಕುಮಾರ್ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವಕ್ತಾರರು ಏನಿದು ನಿಂದಾನೇ ಆರಂಭ ಮಾಡ್ತೀನಿ ಅಶ್ವಿನ್ ಯಾವಾಗ ತಮ್ಮ ಆಗ್ಬಿಟ್ರು ಪ್ರೀತಮ್ ಗೌಡ ಸರ್ ಬಹುಶಃ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡೋಂಥದ್ದು ಅಚ್ಚುಕಟ್ಟಾಗಿ ಅದು ಏನೇ ಇರಲಿ ರಾಜಕೀಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬೇರೆ ರೀತಿಯ ಒಂದು ವಾತಾವರಣ ಇರುತ್ತೆ ಚುನಾವಣೆ ಇಲ್ದಿದ್ದಾಗ ರಾಜಕೀಯದಲ್ಲಿ ವಾತಾವರಣಗಳಿದ್ದೇ ಇರುತ್ತೆ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ ಕುಮಾರಣ್ಣವರು ಮೈತ್ರಿ ಧರ್ಮ ಪಾಲನೆ ಮಾಡೋದ್ರಲ್ಲಿ ನಾನು ಇವಾಗ ಅಂತ ಹೇಳ್ತಿಲ್ಲ ಕಳೆದ ಎರಡು ಬಾರಿ ಅದು ಬಿ ಜೆ ಪಿಯವ್ರ ಜೊತೆ ಇದ್ದಾಗಲೂ ಆಗಲಿ ಕಾಂಗ್ರೆಸ್ ಅವ್ರ ಜೊತೆ ಇರಲಿ ಮೈತ್ರಿ ಪಾಲ ಪರಿಪಾಲನೆ ಅಂದರೆ ಮೈತ್ರಿ ಧರ್ಮ ನಾವು ಪಾಲಿಸ್ಬೇಕಂದ್ರೆ ಪಾಲಿಸಿದ್ದಾರೆ ಅದು ಕಾಂಗ್ರೆಸ್ ಇಂದ ಕಳೆದ ಬಾರಿ ಯಾವ ರೀತಿ ಅದು ಮೋಸ ಆಗಿ ಏನೋ ಆ ಅಧಿಕಾರ ಕಳ್ಕೊಂಡ್ವಿ ಅದು ಬೇರೆ ವಿಚಾರ ಸರ್ ಅಲ್ಲೂ ಕುಮಾರಣ್ಣವರು ಕಾಂಗ್ರೆಸ್ ಇಂದ ನಾನು ದೂರ ಹೋಗ್ಬೇಕಂತ ಯಾವ ಕ್ಷಣನೂ ಅಂದ್ಕೊಂಡಿರಲಿಲ್ಲ ಅಂದರೆ ನಾವಿಬ್ಬರು ಒಗ್ಗಟ್ಟಾಗೆ ಅವಾಗಲೂ ಹೇಳಿದ್ದಾರೆ ಅವತ್ತೇನಾದರೂ ನಾನು ಬಿಜೆಪಿ ನಲ್ಲಿ ಇದ್ರೆ ಪ್ರಧಾನ ನೀವೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಿದ್ರಿ ಬೇಡ ಇಲ್ಲಿ ಮೈತ್ರಿ ಧರ್ಮ ಆಗಿದೆ ನನ್ನ ಪ್ರಶ್ನೆ ಅದಲ್ಲ ಪ್ರೀತಮ್ ಗೌಡ್ರು ಯಾವಾಗ ತಮ್ಮ ಆದ್ರು ಅಂತ ಹೇಳಿ ಸರ್ ಈ ತಪ್ಪಿಲ್ಲ ಈಗ ಒಂದು ಹಿರಿಯ ಸ್ಥಾನದಲ್ಲಿ ಕುಮಾರಣ್ಣ ಅವರು ಇದಾರೆ ಪ್ರೀತಮ್ ಗೌಡ್ರು ಅವರು ಒಂದು ಯುವ ನಾಯಕರು ಒಂದು ಹಿರಿಯ ಸ್ಥಾನದಲ್ಲಿರೋರು ಒಂದು ತಮ್ಮ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಈಗ ನನಗಿಂತ ಚಿಕ್ಕವರು ಯಾರಾದ್ರೂ ಇದ್ದಾಗ ನನ್ನ ತಮ್ಮ ಅಂತ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಗುಣ ಈಗ ಮಾನ್ಯ ಇದು ಅಂತ ಹೇಳಿ ಸರ್ ಖಂಡಿತ ನೋಡಿ ಎಲ್ಲಿಯವರೆಗೂ ಸರ್ ಈಗ ಅವ್ರು ಹೇಳಿದ್ದಾರೆ ನೋಡಿ ಯಾವಾಗ ಸರ್ ಈಗ ಕುಮಾರಣ್ಣ ಪೂಜ್ಯ ಪೂಜಾ ದೇವೇಗೌಡರು ಟಾರ್ಗೆಟ್ ಇರೋದಿಷ್ಟೇ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಓಡಾಡಬೇಕು ಹಳೆ ಮೈಸೂರು ಭಾಗದಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಇದಾರೆ ಸಪೋರ್ಟ್ ಮಾಡಿದಾಗ ಬಿಜೆಪಿ ಖುಷಿ ಸಿಗುತ್ತೆ ಕ್ಷೇತ್ರ ಓಡಾಡಬೇಕು ಟೋಟಲಿ ಅಗ್ರಿ ಐ ಟೋಟಲಿ ಅಗ್ರಿ ದಾಯಾದಿ ಯಾವಾಗ ಆಗೋದು ಅಂತ ಸರ್ ನನ್ನ ನಾನು ಹೇಳ್ತಿದ್ದೀನಲ್ಲ ಸರ್ ರಾಜಕೀಯದಲ್ಲಿ ಇವೆಲ್ಲ ಇರುತ್ತೆ ಸರ್ ಇರುತ್ತೆ ಇರುತ್ತೆ ಯಾಕೆಂತಂದ್ರೆ ಪ್ರಶ್ನೆ ಕೇಳದೆ ಇಷ್ಟೊಂದು ನಿಮ್ಮನ್ನ ಒತ್ತಿ ಒತ್ತಿ ಮಂಡ್ಯದಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಜೊತೆಗೆ ಜೋಡೆತ್ತು ಜೋಡೆತ್ತು ಮಂಡ್ಯದಲ್ಲಿ ಹೌದು ಜೋಡೆತ್ತುಗಳು ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖುಷಿ ಖುಷಿಯಾಗಿ ನಾವು ಆ ಒಂದು ಚುನಾವಣೆನ ಫೇಸ್ ಮಾಡಿದ್ವಿ ಮೋಸ ಮಾಡ್ದವ್ರ ಯಾರ ಸರ್ ಕುಮಾರಣ್ಣ ಏನಾದ್ರಲ್ಲಿ ಮೋಸ ಮಾಡಿದ್ರೆ ಈ ಮಾತು ಇವತ್ತೇನು ಆಸನದಲ್ಲಿ ಮಾತಾಡಿದ್ದಾರೆ ಅದಕ್ ನಾವು ವಿರುದ್ಧ ಮಾತಾಡ್ಬೋದು ಅಂದ್ರೆ ಸರ್ ಈಗ ಸಿದ್ದರಾಮಣ್ಣ ಅವರು ಐಯಿಂದ ಕಟ್ಟಿದ್ರು ಜೆಡಿಎಸ್ ಎಲ್ಲಿದ್ರು ಕಾಂಗ್ರೆಸ್ನ ಅಧಿನಾಯಕ ಎಷ್ಟು ಹೋಗ ಕೆಟ್ಟದಾಗೆಲ್ಲ ಮಾತಾಡಿದ್ರು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದಂಗೆ ಮಾತಾಡಕ್ಕಾಗತ್ತೆ ಹಾಗೆ ಸನ್ನಿವೇಶಗಳು ಬೇರೆ ಇರುತ್ತೆ ಕುಮಾರಣ್ಣವ್ರು ಯಾವತ್ತೇನಾದ್ರೂ ಕಾಂಗ್ರೆಸ್ಗೆ ಮೋಸ ಮಾಡಿದ್ರೆ ಮೈತ್ರಿ ಧರ್ಮ ಪಾಲನೆ ಅವ್ರು ಮಾಡೇ ಇಲ್ಲ ಇವತ್ತು ಈ ಪ್ರಕೃತಿಯಲ್ಲಿ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಪ್ರಾಣಿಯನ್ನ ವಿಶೇಷವಾಗಿ ರೂಪಿಸಿದ್ದಾರೆ ಅದು ಊಸರುವಳ್ಳಿ ಅಂತ ಹೇಳಿ ಅದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಆಯಾ ರಕ್ಷಣೆ ಪರ್ಟಿಕ್ಯುಲರ್ ಆಗಿ ಉಸ್ರವಳ್ಳಿ ಅಂತ ಹೇಳಿದ್ರೆ ಈಗ ಉಸ್ರವಳ್ಳಿ ಅಂತ ಇರೋದು ಏನಾದ್ರೂ ಕುಮಾರಣ್ಣ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಲ್ಲ ಸರ್ ಹೇಳ್ಬಿಡ್ತೀನಿ ಕಾಂಗ್ರೆಸ್ಗೆ ಏನಾದ್ರೂ ನಾವೇನು ಮೈತ್ರಿ ಮಾಡ್ಕೊಂಡಿದ್ವಿ ಎಲ್ಲಾದ್ರೂ ಒಂದು ಒಂದು ಸ್ಟೆಪ್ ಒಂದು ಸ್ಟೇಜ್ ಅಲ್ಲಿ ನಾವು ಕಾಂಗ್ರೆಸ್ಗೆ ಮೋಸ ಮಾಡಿದ್ವಿ ಅಂತ ಆಗಿದ್ರೆ ಖಂಡಿತ ನಾನೇ ಒಬ್ಬ ವಕ್ತಾರನಾಗಿ ಒಪ್ಕೊಳ್ತಿದ್ದೆ ಇದು ಕೆಲ್ಸ ಆಗಿದ್ಯಾರ ಸರ್ ಜೋಡೆತ್ತು ಅಂತ ಕುಮಾರಣ್ಣ ಅವರು ಇಬ್ರು ಸೇರ್ ಕೈ ಎತ್ತದ್ರಲ್ಲ ಯಾರ್ ಸರ್ ಕೈ ಕೆಳಗಡೆ ಇಳಿಸಕ್ ಮಾಡಿದ್ದು ಕಾಂಗ್ರೆಸ್ ಅವ್ರಲ್ವಾ ಅದರಿಂದ ಕುಮಾರಣ್ಣವ್ರು ಯಾವ್ದೇ ಹೇಳಿಕೆಗಳು ಕೊಟ್ಟಾಗ್ಲೂ ಅದರಲ್ಲಿ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ಅಶ್ವಿನ ಗೌಡ್ರು ಒಂದು ವಿಚಾರವನ್ನ ಪಾಪ ಬಾಳ ಒತ್ತಿ ಒತ್ತಿ ಹೇಳ್ತಾ ಇದ್ರು ಕಾಂಗ್ರೆಸ್ನವ್ರು ಏನು ಮೋಸ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಗೆ ನಾವು ಹೋಗಿ ಜೊತೆ ಆಗಿದ್ದೀವಿ ಅಂತಂದರೆ ಕಾಂಗ್ರೆಸ್ ಅವರೇನೋ ನಾವು ಮೋಸ ಮಾಡಿದ್ರು ಅಂತೇಳಿ ನೋಡಿ ಈಗಾಗಲೇ ಈ ರಾಜ್ಯದ ಜನ ತೀರ್ಪು ಕೊಟ್ಟಾಗಿದೆ ನಮಗೆ ನೂರ ಮೂವತ್ತಾರು ಸ್ಥಾನಮಾನ ಕೊಟ್ಟಿದ್ದಾರೆ ಅವ್ರಿಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಯಾರು ಮೋಸ ಮಾಡಿದ್ರು ಅಂತೇಳಿ ಆಲ್ರೆಡಿ ಜನ ತೂಕ ಮಾಡಿ ಅವ್ರನ್ನೆಲ್ಲಿಡಬೇಕು ಅಲ್ಲಿಟ್ಟಿದ್ದಾರೆ ನಮ್ಮನ್ನೆಲ್ಲಿಡಬೇಕು ಅಲ್ಲಿಟ್ಟಿದ್ದಾರೆ ಮುಂದಿನ ಮುಂದಿನ ದಿನಗಳಲ್ಲೂ ಸಹ ಒಂದು ಅರುಣ್ ಐ ಆಮ್ ಸಾರಿ ಟು ಸೇ ಇನ್ಕ್ಲೂಡಿಂಗ್ ಮೈ ಪಾರ್ಟಿ ವಿ ಆಲ್ ಲಾಸ್ಟ್ ವ್ಯಾಲ್ಯೂಸ್ ಇಂಟಿಗ್ರಿಟಿ ಕಳ್ಕೊಂಬಿಟ್ಟಿದ್ದೀವಿ ನಾವೆಲ್ಲರೂ ಇರ್ಬೋದು ರಾಜಕಾರಣದಲ್ಲಿ ಈಗ ನಾನು ಹೇಳ್ತೀನಿ ನಾನು ರಾಜಕಾರಣ ಆದರೆ ಬೇಕಾದ್ರೆ ನಾನು ಹೊರಗೆ ಹೋಗ್ತೀನಿ ನಾನು ನನ್ನ ವೈಯಕ್ತಿಕವಾದಂಥ ನಿಲುವಾದರೆ ನನ್ನ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಹೋಗೋದಿಲ್ಲ ಇವತ್ತು ಒಂದು ರಾಷ್ಟ್ರೀಯ ಒಂದು ರಾಜ್ಯ ರಾಷ್ಟ್ರೀಯ ಪಕ್ಷ ಇರಬೇಕಾಗಿತ್ತು ನನಗೆ ಜೆ ಡಿ ಎಸ್ಸು ಈ ಎಲೆಕ್ಷನ್ ಆದಮೇಲೆ ಇರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಬಿಕಾಸ್ ನೀವು ಇತಿಹಾಸ ನೋಡ್ಕೊಂಡು ಬಂದರೆ ಅಕಾಳಿದಾಳೆ ಎಲ್ಲೋಯ್ತು ಪಿ ಡಿ ಪಿ ಎಲ್ಲೋಯ್ತು ಬಿ ಎಸ್ ಪಿ ಎಲ್ಲೋಯ್ತು ಟಿ ಡಿ ಪಿ ಎಲ್ಲೋಯ್ತು ಬಿ ಎಸ್ ಆರ್ ಎಲ್ಲೋಯ್ತು ಇವತ್ತು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲೈನ್ಸ್ ಮಾಡಿಕೊಂಡ್ರು ಇನ್ಕ್ಲೂಡಿಂಗ್ ನಾರ್ತ್ ಈಸ್ಟ್ ಸ್ಟೇಟ್ಸಿಂದ ಹಿಡಿದು ನಾರ್ತ್ ಸ್ಟೇಟ್ಸಿಂದ ಹಿಡಿದು ಸಿ ಜಲ ನೆಲ ಅಂತ ವಿಚಾರ ಬಂದಾಗ ಭಾಷೆ ಅಂತ ಬಂದಾಗ ಒಂದು ಪ್ರಾದೇಶಿಕ ಪಕ್ಷದ ಜೊತೆಗೆ ನಮ್ಮ ಒಂದು ಫೋರ್ಸ್ ಇರ್ತದಲ್ಲ ರಾ ಒಂದು ರಾಷ್ಟ್ರೀಯವಾದಂಥ ನಿಲುವು ರಾಜ್ಯದಂಥ ನಮ್ಮ ನಿಲುವು ಅದು ತುಂಬ ಸ್ಟ್ರಾಂಗ್ ಆಗಿರ್ತದೆ ಇವತ್ತು ದೇವೇಗೌಡರು ಆ ಒಂದು ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇಷ್ಟು ವರ್ಷ ಅವರೊಂದು ತತ್ವ ಸಿದ್ಧಾಂತಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ಇವತ್ತು ನೀವು ಇತಿಹಾಸ ತೆಗೆದ್ ನೋಡಿದ್ರೆ ಯಾರಪ್ಪ ಪಾರ್ಲಿಮೆಂಟ್ ಅಲ್ಲಿ ಉಪವಾಸ ಕುತ್ಕೊಂಡಿದ್ರಿ ದೇಶದಲ್ಲಿ ಅದೇನೇ ನಾನು ಹೇಳ್ತಿರೋದು ಪ್ರಾದೇಶಿಕ ಪಕ್ಷಗಳು ಉಟ್ಕೊಳ್ಳೇಬೇಕು ನಾನು ಅದನ್ನೇ ವಾದ ಅವ್ರಿಗೆ ಯಾವ ತತ್ವ ಸಿದ್ಧಾಂತ ಇದೆ ಬಿಜೆಪಿ ಜೊತೆ ನಾನು ಹೇಳ್ತಿರೋದು ಈಗ ಅವರಿಗೆ ಯಾವ ತತ್ವ ಸಿದ್ಧಾಂತ ಇದೆ ಅನ್ನೋದಕ್ಕಿಂತ ಅವ್ರ ತತ್ವ ಸಿದ್ಧಾಂತ ಬಹಳ ಬೇಗ ಚೇಂಜ್ ಆಗ್ತಾ ಇದಾವೆ ಬಹಳ ಬೇಗ ಅಂತಂದ್ರೆ ನನ್ನ ಪ್ರಕಾರ ಆಗ್ಬಾರ್ದು ಹೇಳ್ತಿದ್ದಾರೆ ನಾನು ಆಗ್ಲೇ ಒಂದು ಹೆಸರನ್ನು ಹೇಳಿದೆ 우ಸ್ರೊಳ್ಳಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀವಿಗ ಅದೆಲ್ಲಾ ಉಳುಸ್ಕೊಂಡು ಹೋಗಬೇಕು ಅಂತ ಹೇಳಿ ಸರ್ ನಾವು ಉಳುಸ್ಕೊಂಡು ಸರ್ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಜೊತೆಗೆೋದಾಗ ನಿಮ್ಮದು ಯಾವ ಬಣ್ಣ ಬದಲಾವಣೆ ಸರ್ ನಿಮಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆಗೆ ಹೋಗಿದ್ದು ನಾವು ಇವತ್ತ ಅಲ್ಲಲ್ಲ ನಾವು ಇವತ್ತಾ ತದ್ವಿರುದ್ಧವಾಗಿ ಕೋಮುವಾದಿ ಅಲ್ಲಲ್ಲ ಇದೆ ಇದೆ ಅಲ್ಲಲ್ಲ ನಿಮ್ಮ ಮಾಡಿ ಇದೆ ಮಾಡಿದಾಗ ಸಹೋದರನಾಗಿ ನಿಂತ್ಕೊಂಡಂತ ಈ ದೇಶದಲ್ಲಿ ಯಾರರ ವ್ಯಕ್ತಿ ಇದ್ರೆ

ಕುಮಾರಸ್ವಾಮಿಲ್ವೈಲ್ಗೋಸ್ಕರ ಭಾರತೀಯ ಜನತಾ ಪಾರ್ಟಿರಲ್ಲೂ ಸಹ ನಿಮ್ ಪಾರ್ಟಿ ತಳಮಟ್ಟ ಕಾರ್ಯಕರ್ತರು ಮುಸ್ಲಿಮ್ ನಿಮ್ ಕೈ ಅವ್ರಿಗೂ ಸಹ ಉತ್ತರ ಆಗ್ತಾ ಇವತ್ತು ಇದೇ ದೇವಗೌಡ ಮೋದಿ ಪ್ರಧಾನಮಂತ್ರಿ ಆದ ಹೋಗ್ತೀನಿ ಅಂತ ಹೇಳಿದ್ರು ಇದೇ ಮೋದಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ

ನಿಮ್ಮ ಇನ್ನೂ ಯಾರ್ಯಾರು ಸರ್ ಈ ರೀತಿಯಾಗಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು ಪಾಪ ಒಬ್ಬರು ಗೌಡ್ರು ಬಂದು ಆಚೆ ಬಂದು ಇನ್ನು ಒಳಗೊಳಗೇ ನುಗ್ತಾ ಇದ್ದಾರೇನೋ ನೋಡಿ ಆಲ್ಮೋಸ್ಟ್ ಹದಿನೈದು ನಿಮಿಷ ತಾಳ್ಮೆಯಿಂದ ಕೂತಿದ್ದೆ ಡೈ ಮಾಡಿ ಎರಡು ನಿಮಿಷ ಸಮಯ ಕೊಡಿ ಮೊದಲನೇದು ಇದು ಎನ್ ಡಿ ಎ ಮೈತ್ರಿಕೂಟ ತೀರ್ಮಾನ ಮಾಡಿಸಿರ್ತಕ್ಕಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿಯವ್ರಿಗಾಗಲಿ ಜೆ ಪಿ ನಡ್ಡಾ ಅವ್ರಿಗಾಗಲಿ ಅಮಿತ್ ಶಾ ಅವ್ರಿಗಾಗಲಿ ದೇವೇಗೌಡರಿಗಾಗಲಿ ಕುಮಾರಸ್ವಾಮಿಯವರಾಗಲಿ ರೇವಣ್ಣವರಾಗಲಿ ಯಾರಿಗೂ ಇದರಲ್ಲಿ ಯಾವುದೇ ಒಂದು ಸಣ್ಣ ಕೂಡ ನ್ಯೂನತೆ ಗೊತ್ತಿಲ್ಲ ಸಣ್ಣ ಕೂಡ ತಪ್ಪು ಇಲ್ಲ ಕರ್ನಾಟಕದಲ್ಲಿ ಬಂದರೆ ಯಡಿಯೂರಪ್ಪನವ್ರಿಗಾಗ್ಲಿ ವಿಜಯೇಂದ್ರಿಗಾಗಲಿ ಬೊಮ್ಮಾಯಿಯವ್ರಿಗಾಗಲಿ ಮತ್ತು ತಿರ್ಗಾ ಕುಮಾರಸ್ವಾಮಿ ಅವ್ರಿಗಲ್ಲಿ ಯಾರಿಗೂ ತೊಂದರೆ ಇಲ್ಲ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇನ್ನೂರಿಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಯಾರಿಗೂ ತೊಂದರೆ ಇಲ್ಲ ಒಂದು ಕಡೆಗೊಬ್ಬರಿಗೆ ಸಣ್ಣ ನೋವಾಗಿದೆ ಅದಕ್ಕೂ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ತೀರ್ಮಾನ ಮಾಡೋದು ಮೇಲ್ಗಡೆಯವರು ಎಲ್ಲರೂ ಸುಮ್ಮನೆ ಇರಬೇಕು ಅಂತೇಳಿ ಎರಡನೇದು ಅವರು ಭಾಳ ಆಗಿ ಮಾತಾಡಿದ್ದಾರೆ ಒಂದು ಮನೆ ಒಳಗಡೆ ಯಾರೋ ಹೊಸ ಈಗಿನ ಚಿ ಚಿಕ್ಕ ವಯಸ್ಸು ರಕ್ತ ಹಾಗಾಗಿ ಅದು ತಣಗಾಗ್ತದೆ ಅಂತೇಳಿ ಅದಾದಮೇಲೆ ಇದೇ ಪ್ರೀತಮ್ ಗೌಡ್ರು ಮತ್ತೊಂದು ಮಾತಾಡಿದ್ದಾರೆ ತೀರ್ಮಾನ ನನ್ನ ಸೀಟನ್ನು ತೀರ್ಮಾನ ಮಾಡೋದು ಅಥವಾ ಯಾವುದೇ ಸೀಟನ್ನು ತೀರ್ಮಾನ ಮಾಡೋದು ರಾಷ್ಟ್ರೀಯ ನಾಯಕರುಗಳು ಅಂತೇಳಿ ಹಾಗಾಗಿ ಇದು ಭಾಳ ಸ್ಪಷ್ಟ ಒಂದು ನನ್ನ ಕಾಂಗ್ರೆಸ್ನ ಸ್ನೇಹಿತರು ಹೇಳ್ತಾಯಿದ್ರು ಬಿ ಜೆ ಪಿ ಜೊತೆ ಹೋದಂತಹ ಎಲ್ಲ ಪುಟ್ಟ ಪಕ್ಷಗಳು ಮುಳುಗೋಗಿದ್ದಾವೆ ಅಂತೇಳಿ ನೋಡಿ ಅಪ್ನಾದಳ ಅಂತಕ್ಕಂಥ ಒಂದು ಅತಿ ಸಣ್ಣ ಪಾರ್ಟಿ ಯು ಪಿನಲ್ಲಿ ನಿಲ್ಲದ ಎರಡು ಸೀಟಲ್ಲಿ ಸಾರ್ ಅವರು ಹತ್ತು ವರ್ಷದಿಂದಲೂ ಮೋದಿಯವ್ರ ಜೊತೆಗೆ ಮಿನಿಸ್ಟ್ರು ಅನುಪ್ರಿಯಾ ಪಟೇಲ್ ಅವರು ಹತ್ತು ವರ್ಷದಿಂದಲೂ ಸಣ್ಣ ಪಾರ್ಟಿ ಆರ್ ಪಿ ಎ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದು ದಲಿತ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಒಂದು ಸೀಟ್ಗೆಲ್ಲಕ್ಕೂ ಶಕ್ತಿ ಇಲ್ಲ ಅವ್ರಿಗೆ ಅವ್ರನ್ನ ರಾಜ್ಯಸಭಾ ಕಳಿಸಿ ಹತ್ತು ವರ್ಷದಿಂದಲೂ ಮಾಡಿ ಇಟ್ಕೊಂಡಿದ್ದೀವಿ ಇವರ ಪಿ ಡಿ ಪಿ ವಿಷಯ ಮಾತಾಡಿದ್ರು ಇವತ್ತು ಆಂಧ್ರಾಗೋದರೆ ಪಿ ಡಿ ಪಿನೂ ಬಿಜೆಪಿ ಜೊತೆ ಬರಕಾಶ್ ಪಡ್ತಾ ಇದೆ ವೈ ಎಸ್ ಆರ್ ಜಿ ಪಿನೂ ಆಸೆ ಪಡ್ತಾ ಇದೆ ಇದೇ ದಳ ವಿಚಾರ ಹೇಳಿದ್ರು ಇವತ್ತು ಪಂಜಾಬಲ್ಲಿ ದಳ ಅರ್ಜಿ ಇಟ್ಕೊಂಡು ನಿಂತಿದೆ ಆದರೆ ಕಾಂಗ್ರೆಸ್ನ ನೋಡಿ ಯಾರ್ಯಾರ ಜೊತೆ ಕೈ ಕೊಟ್ಟಿದ್ದಿದ್ರು ಎಲ್ಲರೂ ಆಚೆ ಹೋಗ್ತಾ ಇದ್ದಾರೆ ಏನಂತ ಹೇಳಿ ಮೈತ್ರಿ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಖಿಲೇಶ್ ಯಾದವ್ ಇದ್ರ ಮಧ್ಯಪ್ರದೇಶ ವಿಷಯದಲ್ಲಿ ಮೈತ್ರಿ ದ್ರೋಹ ಅಂದ್ರು ಮಮತಾ ಬ್ಯಾನರ್ಜಿ ಅವರು ನನಗೆ ವಿಷಯನೇ ತಿಳ್ಸೋದಿಲ್ಲ ಮೈತ್ರಿ ದ್ರೋಹ ಸಮ್ರು ಆಮ್ ಆದ್ಮಿ ಪಾರ್ಟಿ ಅವರು ಮೈತ್ರಿ ದ್ರೋಹ ಮಾಡಿದ್ದಾರೆ ಅಂತೇಳಿ ಪಂಜಾಬ್ ಮೈತ್ರಿ ಇಲ್ಲ ಅಂತಾರೆ ಅಂತಾರೆ ಅವರ ಬಿಟ್ಬಿಡಿ ಅವರ ಪಾರ್ಟಿ ಒಳಗಡೆ ದೊಡ್ಡ ಪಕ್ಷ ನಿಮ್ಮದು ಹೌದು ಶಿಸ್ತಿನ ಪಕ್ಷ ನೆಮ್ಮದು ಶಿಸ್ತಿನ ಪಕ್ಷ ಬದಿಗಿಡ್ತೀನಿ ಲಾರ್ಜೆಸ್ಟ್ ಪಾರ್ಟಿ ಜೆಡಿಎಸ್ ಜೊತೆ ಕಾಂಪ್ರಮೈಸ್ ಮಾಡೋ ಪರಿಸ್ಥಿತಿ ಬಂತ ಕಾಂಪ್ರಮೈಸ್ ತಮ್ಮ ಹೌದು ಕುಮಾರಸ್ವಾಮಿ ಪರಿಸ್ಥಿತಿಗೆ ಬಂದಿದ್ರ ನೀವು ನೋಡಿ ಹೋಗ್ತಾ ಇದೀರಾ ನಿಮ್ಮ ಪಕ್ಷದ ಒಬ್ಬ ಮಾಜಿ ಶಾಸಕರು ನಮ್ಮ ಪರಿಸ್ಥಿತಿ ಹಿಂಗಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಕಷ್ಟ ಆಗತ್ತೆ ಅಂತ ಕೇಳಿಸಿಕೊಳ್ಳೋ ಪಕ್ಷದಲ್ಲಿ ಯಾರು ಇಲ್ವಾ ನೋಡಿ ನನ್ನ ಹೇಳ್ತಾ ಇರೋದು ಜೆಡಿಎಸ್ ಜೊತೆಗೆ ಬರೋ ಪರಿಸ್ಥಿತಿನ ಪ್ರಾದೇಶಿಕತೆಯಿಂದ ರಾಷ್ಟ್ರೀಯತೆ ರಾಷ್ಟ್ರೀಯ ಪಕ್ಷ ಅದನ್ನು ಪ್ರಾದೇಶಿಕ ಪಕ್ಷಗಳಿವೆ ಅಷ್ಟು ಬೆಲೆ ಕೊಟ್ಟಿದ್ದೀವಿ ಇವತ್ತು ಸುಮಾರು ಮೂವತ್ತು ಚೀಟ ಪಕ್ಷಗಳಿದೆ ಬಿಜೆಪಿ ಅಕೇಲೆ ಒಂದಕ್ಕೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸೀಟ್ ಬರ್ತಕ್ಕಂಥ ಶಕ್ತಿ ಇದೆ ತಾಕತ್ತಿದೆ ನಿಮ್ಮ ಸರ್ವೆಗಳ ತೋರಿಸ್ತಾ ಇದ್ದಾವೆ ಆದ್ರೂ ಕೂಡ ಯಾಕೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನ ತಗೊಂಡೋಗ್ತದೆ ನಾವು ಪ್ರಾದೇಶಿಕರಿಗೆ ಕೊಡ್ತಿರ್ತಕ್ಕಂತಹ ಬೆಲೆ ಇದೇ ಕುಮಾರಸ್ವಾಮಿ ಸರ್ ಇದೇ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೈತ್ರಿ ಕೂಡದಲ್ಲಿ ಇದ್ದಾಗ ಏನಂತ ಪದ ಬರೋದು ವಿಷಕಂಠನಾಗಿ ಎಲ್ಲ ಕೂಡ ಸಹಿಸ್ಕೊಂತ ಇದ್ದೀನಿ ಹಗ್ಗದ ಮೇಲೆ ನಡೆದಾಡ್ತಾ ಇದ್ದೀನಿ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಹೇಳ್ತಾರೆ ಫೈವ್ ಸ್ಟಾರ್ ಹೋಟೆಲ್ ಕೂತಿರೋದು ಬಡ ಜೀವನ ಹಾಳು ಅಂತ ಅಂತೇಳಿ ನಮ್ಮಲ್ಲಿ ಯಾರು ದೊಡ್ಡ ನಾಯಕರು ಯಾರಾದ್ರು ಒಂದು ಬರ್ತಾ ಇದೆಯಾ ಅವತ್ತು ವಿಷಕಂಠಾಗಿ ಸಹಿಸ್ಕೊಂತ ಇದ್ರು ಬಿಜೆಪಿ ನಲ್ಲಿ ಇದೇ ಕುಮಾರಸ್ವಾಮಿ ಖುಷಿಯಾಗಿದ್ದಾರೆ ಬಿಜೆಪಿ ಇದೇ ಕುಮಾರಸ್ವಾಮಿ ಬಹಳ ಖುಷಿಯಾಗಿದೆ